हेलो फ्रेंड्स, वेलकम बैक टू द सेशन इलेक्ट्रोस्टैटिक पोटेंशियल एंड कैपेसिटेंस पार्ट 5. सो इधर लास्ट सेशन ई चैप्टर तो सो इवत नावेन कल्याण अंदरे वैंडीग्राफ जनरेटर. सो व्हाट इज वैंडीग्राफ जनरेटर? वैंडीग्राफ जनरेटर अंदर एनु इट इज अ मशीन दैट कैन बिल्ड अप हाई वोल्टेजेस ऑफ ऑर्डर ऑफ अ फ्यू मिलियन वोल्ट्स. सो ई वैंडीग्राफ जनरेटर अन्नोदु ओंदु मशीन अदु एनु माडुत्ते अंदरे अदु एनक्के यूज माड्तारे अंदरे ಕೆಲವು ಮಿಲಿಯನ್ ವೋಲ್ಟ್ಸ್ ಅಷ್ಟು ಪ್ರೊಡ್ಯೂಸ್ ಮಾಡಕ್ಕೆ ಈ ಮಷಿನ್ ನ ಯೂಸ್ ಮಾಡ್ತಾರೆ. ಸೊ ದ ರಿಸಲ್ಟಿಂಗ್ ಲಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಕ್ಯಾನ್ ಬಿ ಯೂಸ್ ಟು ಅಕ್ಸಲರೇಟ್ ಚಾರ್ಜ್ ಪಾರ್ಟಿಕಲ್ಸ್ ಲೈಕ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂಡ್ ಅಯಾನ್ಸ್ ಟು ಹೈ ಎನರ್ಜೀಸ್ ನೀಡೆಡ್ ಫಾರ್ ಎಕ್ಸ್ಪೆರಿಮೆಂಟ್ಸ್ ಟು ಪ್ರೂವ್ ದ ಸ್ಮಾಲ್ ಸ್ಕೇಲ್ ಸ್ಟ್ರಕ್ಚರ್ ಆಫ್ ದಿ ಮ್ಯಾಟರ್. ಸೊ ಇದೇನಂದ್ರೆ ಈಗ ನಾವು ಯಾವಾಗ ಹೈ ವೋಲ್ಟೇಜ್ ನ ಜನರೇಟ್ ಮಾಡ್ತೀವೋ ಸೊ ಆಗ ಹೈ ಹೈ ಲಾರ್ಜ್ ಅಂಡ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದರಿಂದ ನಾವೇನಾದ್ರೂ ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ನ ಇಟ್ಟರೆ ಸೊ ಆ ಚಾರ್ಜ್ ಪಾರ್ಟಿಕಲ್ ಮೇಲೆ ಫೋರ್ಸ್ ಬೀಳ್ತಾ ಇರುತ್ತೆ ಡ್ಯೂ ಟು ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಆ ಫೋರ್ಸ್ ಇಂದ ಆ ಚಾರ್ಜ್ ಪಾರ್ಟಿಕಲ್ ಅಕ್ಸಲರೇಟ್ ಆಗುತ್ತೆ, ಅಂದ್ರೆ ಜೋರಾಗಿ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಎಷ್ಟು ಜೋರಾಗಂದ್ರೆ ಸೊ ಇದನ್ನ ನಾವು ಎಲ್ಲೆಲ್ಲಿ ಇಷ್ಟು ಜೋರಾಗಿ ಮೂವ್ ಆಗುತ್ತೆ ಅಂದ್ರೆ ನಾವು ಈ ಚಾರ್ಜ್ ಪಾರ್ಟಿಕಲ್ಸ್ ಅಂದ್ರೆ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಮತ್ತು ಅಯಾನ್ಸ್ ನ ಯಾವುದೇ ಒಂದು ಅಟಾಮಿಕ್ ಮತ್ತು ನ್ಯೂಕ್ಲಿಯರ್ ರಿಯಾಕ್ಷನ್ ಸ್ಟಾರ್ಟ್ ಮಾಡಬಹುದು. ಅಷ್ಟು ಜೋರಾಗಿ ಅಷ್ಟು ಜೋರಾಗಿ ಈ ಪಾರ್ಟಿಕಲ್ಸ್ ನ ನಾವು ಮೂವ್ ಮಾಡಬಹುದು. ಸೊ ಇದು ಹೇಗೆ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ ಮತ್ತೆ ಎಕ್ಸಿಲರೇಟ್ ಆಗುತ್ತೆ ಚಾರ್ಜ್ ಪಾರ್ಟಿಕಲ್ಸ್ ಅಂತ ನಾವು ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ನಾವು ಸಪೋಸ್ ವಿ ಕನ್ಸಿಡರ್ ಎ ಸ್ಪೆರಿಕಲ್ ಕಂಡಕ್ಟಿಂಗ್ ಸ್ಪಿಯರ್ ವಿತ್ ಚಾರ್ಜ್ ಕ್ಯೂ ಅಂಡ್ ರೇಡಿಯಸ್ ಆರ್ ಹ್ಯಾಸ್ ಕಾನ್ಸ್ಟೆಂಟ್ ವೋಲ್ಟೇಜ್ ಇನ್ಸೈಡೆಂಟ್ ಆನ್ ದ ಸ್ಪಿಯರ್. ಸೊ ನಾವೊಂದು ಸ್ಪಿಯರ್ ನ ಕನ್ಸಿಡರ್ ಮಾಡೋದಾದ್ರೆ ಚಾರ್ಜ್ ಕ್ಯೂ ಕ್ಯಾಪಿಟಲ್ ಕ್ಯೂ ಅಂಡ್ ರೇಡಿಯಸ್ ಕ್ಯಾಪಿಟಲ್ ಆರ್. ಸೊ ಈ ಸ್ಪಿಯರ್ ಮೇಲೆ ಮತ್ತೆ ಒಳಗಡೆ ಈ ಸ್ಪಿಯರ್ ಮೇಲೆ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ಅದರಷ್ಟೇ ಒಳಗಡೆ ಪೊಟೆನ್ಷಿಯಲ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ನಾವಿಂದ ಡಿರೈವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನ್ ಅದು ಈಗ ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ವಿ ಇಸ್ ಈಕ್ವಲ್ ಟು 1/4 ε₀ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್. ಸಪೋಸ್ ಇಫ್ ವಿ ಇಂಟ್ರೊಡ್ಯೂಸ್ ಅ ಸ್ಮಾಲ್ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಕ್ಯಾರಿಯಿಂಗ್ ಸಮ್ ಚಾರ್ಜ್ ಸ್ಮಾಲ್ ಕ್ಯೂ ಇಂಟು ದ ಲಾರ್ಜ್ ಸ್ಪಿಯರ್ ಪ್ಲೇಸ್ ಅಟ್ ಇಟ್ ಸೆಂಟರ್. ಸೊ ಸಪೋಸ್ ಈಗ ಒಂದು ಇನ್ನೊಂದು ಸೀನಾರಿಯೋ ಇನ್ನೊಂದು ಕೇಸ್ ಅಲ್ಲಿ ನಾವೇನಾದ್ರೂ ಒಂದು ಸಣ್ಣ ಸ್ಪಿಯರ್ ವಿತ್ ರೇಡಿಯಸ್ ಸ್ಮಾಲ್ ಆರ್ ಇದ್ರ ಮೇಲೆ ಚಾರ್ಜ್ ಸ್ಮಾಲ್ ಕ್ಯೂ ಈ ದೊಡ್ಡ ಸ್ಪಿಯರ್ ಒಳಗಡೆ ನಾವು ಈ ಸಣ್ಣ ಸ್ಪಿಯರ್ ನ ಇದ್ರ ಸೆಂಟ್ರಲ್ ಇಟ್ಟರೆ ದೆನ್ ದ ಪೊಟೆನ್ಶಿಯಲ್ ಡ್ಯೂ ಟು ಸ್ಮಾಲ್ ಸ್ಪಿಯರ್ ಇಸ್ 1/4 ε₀ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್. ಸೊ ಈ ಸಣ್ಣ ಸ್ಪಿಯರ್ ನ ಪೊಟೆನ್ಶಿಯಲ್ ಎಷ್ಟಿರುತ್ತೆ ಈ ಸಣ್ಣ ಸ್ಪಿಯರ್ ನ ಸರ್ಫೇಸ್ ಮೇಲೆ 1/4 ε₀ ಇಂಟು ಕ್ಯೂ ಡಿವೈಡೆಡ್ ಬೈ ಸ್ಮಾಲ್ ಆರ್. ಅದೇ ದೊಡ್ಡ ಸ್ಪಿಯರ್ ಪೊಟೆನ್ಶಿಯಲ್ ಎಷ್ಟು 1/4 ε₀ ಇಂಟು ಕ್ಯೂ ಡಿವೈಡ್ ಬೈ ಕ್ಯಾಪಿಟಲ್ ಆರ್. ಸೊ ದ ಟೋಟಲ್ ಪೊಟೆನ್ಶಿಯಲ್ ವಿ ಆನ್ ದಿಸ್ ಸರ್ಫೇಸ್ ಈಸ್ ಎಷ್ಟಾಗತ್ತೆ ಡ್ಯೂ ಟು ದಿಸ್ ಸ್ಪಿಯರ್ ಎಷ್ಟು 1/4 ε₀ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್ ಈ ಸಣ್ಣ ಸ್ಪಿಯರ್ ಇಂದ ಪೊಟೆನ್ಶಿಯಲ್ ಎಷ್ಟು 1/4 ε₀ ಇಂಟು ಕ್ಯೂ ಈ ಸ್ಮಾಲ್ ಕ್ಯೂ ಚಾರ್ಜ್ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಎಷ್ಟಿದೆ ಕ್ಯಾಪಿಟಲ್ ಆರ್. ಸೊ ಪ್ಲಸ್ ಕ್ಯೂ ಬೈ ಕ್ಯಾಪಿಟಲ್ ಆರ್. ಹಾಗೆ ಪೊಟೆನ್ಶಿಯಲ್ ಅಟ್ ದಿಸ್ ಚಾರ್ಜ್ ಕ್ಯೂ ಈ ಪಾಯಿಂಟ್ ಏನಾದ್ರೂ ಇಟ್ಟರೆ ಸೊ ಪೊಟೆನ್ಶಿಯಲ್ ಎಷ್ಟೇ 1/4 ε₀ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್. ಏನಕ್ಕಂದ್ರೆ ಈ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ ಸೊ ಇಲ್ಲಿಂದ ಪೊಟೆನ್ಶಿಯಲ್ ಮತ್ತೆ ಇಲ್ಲಿ ಪೊಟೆನ್ಶಿಯಲ್ ಸೇಮ್ ಇರುತ್ತೆ. ಒಳಗಡೆ ಎಲ್ಲೇ ನಾವು ಪೊಟೆನ್ಶಿಯಲ್ ತಗೊಂಡ್ರು ದಟ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್. ಸೊ ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್ 1/4 ε₀ ಇಂಟು ಚಾರ್ಜ್ ಕ್ಯೂ ಡಿವೈಡೆಡ್ ಬೈ ಸ್ಮಾಲ್ ಆರ್. ಸೊ ನಾವ್ ಇವೆರಡರ ಪೊಟೆನ್ಶಿಯಲ್ ನ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದ್ರೆ ಕ್ಯೂ ಬೈ 4 ε₀ ಇಂಟು 1/r ಮೈನಸ್ 1/R. ಸೊ ನಾವ್ ಇದರಿಂದ ಏನ್ ತಿಳ್ಕೊಬಹುದು ದಿಸ್ ಸ್ಮಾಲ್ ಸ್ಪಿಯರ್ ಏನು ಸಣ್ಣ ಸ್ಪಿಯರ್ ಇದೆಲ್ಲ ವಿಚ್ ಈಸ್ ಅಟ್ ಹೈಯರ್ ಪೊಟೆನ್ಶಿಯಲ್. ಸೊ ಈ ಎಲ್ಲಾ ಟರ್ಮ್ಸ್ ಕ್ಯಾನ್ಸಲ್ ಆದ್ಮೇಲೆ ನಮ್ಗೆ ಕ್ಯೂ ಕ್ಯಾಪಿಟಲ್ ಕ್ಯೂ ಕ್ಯಾನ್ಸಲ್ ಆಗೋಗುತ್ತೆ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಇದರಿಂದ ನಮ್ಗೆ ಎರಡು ಪಾಯಿಂಟ್ ಗೊತ್ತಾಗುತ್ತೆ. ಒಂದು ದಿಸ್ ಸ್ಮಾಲ್ ಸ್ಪಿಯರ್ ಇಸ್ ಅಟ್ ಹೈ ಪೊಟೆನ್ಶಿಯಲ್ ಹೈಯರ್ ಪೊಟೆನ್ಶಿಯಲ್. ಹಾಗೆ ಈ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಏನಿರುತ್ತೆ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿಸ್ ಚಾರ್ಜ್ ಕ್ಯೂ. ಹೊರಗಡೆ ಎಷ್ಟು ಕ್ಯೂ ಕ್ಯಾಪಿಟಲ್ ಕ್ಯೂ ಚಾರ್ಜ್ ಏನಾದ್ರೂ ಮೇಲೆ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಡಿಪೆಂಡ್ ಆಗಲ್ಲ. ಸೊ ನೆಕ್ಸ್ಟ್ ಕೇಸ್ ಅಲ್ಲಿ ನಾವೇನಾದ್ರೂ ಈ ಒಳಗಡೆ ಸ್ಪಿಯರ್ ಮತ್ತೆ ಹೊರಗಡೆ ಸ್ಪಿಯರ್ ನ ಕನೆಕ್ಟ್ ಮಾಡಿದ್ರೆ ಸೊ ನಾನು ನಿಮ್ಗೆ ಹೇಳಿದ್ದೆ ಯಾವಾಗ್ಲೂ ಚಾರ್ಜಸ್ ಹೈಯರ್ ಪೊಟೆನ್ಶಿಯಲ್ ಇಂದ ಲೋಯರ್ ಪೊಟೆನ್ಶಿಯಲ್ ಹೋಗುತ್ತೆ ಅಂತ. ಸೊ ಈ ಸಣ್ಣ ಸ್ಪಿಯರ್ ಮೇಲೆ ಇರ್ತಕ್ಕಂಥ ಚಾರ್ಜ್ ಕೂಡ ಹೊರಗಡೆ ಇರ್ತಕ್ಕಂಥ ಚಾರ್ಜ್ ಗೆ ಹೋಗ್ಬಿಟ್ಟು ಸೇರ್ಕೊಳ್ಳುತ್ತೆ. ಸೊ ಇಫ್ ವಿ ಕನ್ಸಿಡರ್ ಇಫ್ ವಿ ಕನೆಕ್ಟ್ ಸ್ಮಾಲ್ ಅಂಡ್ ಲಾರ್ಜ್ ಸ್ಪಿಯರ್ ಬೈ ಅ ವೈರ್ ದ ಚಾರ್ಜ್ ಸ್ಮಾಲ್ ಕ್ಯೂ ಆನ್ ದ ಫಾರ್ಮರ್ ವಿಲ್ ಫ್ಲೋ ಆನ್ ಟು ದ ಮ್ಯಾಟರ್.
ಈವನ್ ದೋ ಚಾರ್ಜ್ ಕ್ಯೂ ಮೇ ಬಿ ಕ್ವೈಟ್ ಲಾರ್ಜ್, ಯಾಕಂದ್ರೆ ಒಳಗಡೆ ಇರತಕ್ಕಂಥ ಸ್ಪಿಯರ್ ಹೈ ಪೊಟೆನ್ಶಿಯಲ್ ಇರುತ್ತೆ. ದ ನ್ಯಾಚುರಲ್ ಟೆಂಡೆನ್ಸಿ ಫಾರ್ ಪಾಸಿಟಿವ್ ಚಾರ್ಜ್ ಇಸ್ ಫ್ರಮ್ ಮೂವಿಂಗ್ ಫ್ರಮ್ ಹೈಯರ್ ಟು ಲೋಯರ್ ಪೊಟೆನ್ಶಿಯಲ್. ನಾನು ನಿಮ್ಗೆ ಹೇಳಿದೆ, ಇನ್ ದ ವೇ ಇನ್ ದಿಸ್ ವೇ ಇಫ್ ವಿ ಇಂಟ್ರೊಡ್ಯೂಸ್ ಸ್ಮಾಲ್ ಸ್ಪಿಯರ್ ಇನ್ ಸೈಡ್ ಎ ಲಾರ್ಜ್ ಒನ್, ವಿ ಕ್ಯಾನ್ ಪೈಲ್ ಅಪ್ ದ ಲಾರ್ಜ್ ಸ್ಪಿಯರ್ ವಿತ್ ಮೋರ್ ಅಮೌಂಟ್ ಆಫ್ ಚಾರ್ಜಸ್. ಸೊ ನಾವ್ ಈಗೇನಾದ್ರೂ ಒಳಗಡೆ ಇರತಕ್ಕಂತ ಸ್ಪಿಯರ್ ಗೆ ಎಕ್ಸ್ಟ್ರಾ ಚಾರ್ಜ್ ನ ಸಪ್ಲೈ ಮಾಡ್ತಾ ಹೋದಂಗೆ, ಸೊ ಒಳಗಡೆಯಿಂದ ಚಾರ್ಜ್ ಹೊರಗಡೆ ಚಾರ್ಜ್ ಹೊರಗಡೆ ಇರತಕ್ಕಂತ ಸ್ಪಿಯರ್ಸ್ ಗೆ ಸಪ್ಲೈ ಆಗ್ತಾ ಇರುತ್ತೆ. ಸೊ ಎಲ್ಲಿ ತನಕ ಅಂದ್ರೆ ಫುಲ್ ಹೈ ವೋಲ್ಟೇಜ್ ಕ್ರಿಯೇಟ್ ಆಗ ತನಕ ನಾವು ಆ ಚಾರ್ಜ್ ನ ಸಪ್ಲೈ ಮಾಡಬೇಕು. ಎಲ್ಲಿ ತನಕ ಹೈ ವೋಲ್ಟೇಜ್ ಅಂದ್ರೆ ದ ಪೊಟೆನ್ಶಿಯಲ್ ಆಫ್ ದ ಔಟರ್ ಸ್ಪಿಯರ್ ವಿಲ್ ಬಿಕಮ್ ವಿಲ್ ಕೀಪ್ ರೈಸಿಂಗ್ ಅಂಟಿಲ್ ಇಟ್ ರೀಚಸ್ ದ ಬ್ರೇಕ್ ಡೌನ್ ಫೀಲ್ಡ್ ಆಫ್ ಏರ್. ಸೊ ಎಲ್ಲಿ ತನಕ ಇನ್ಕ್ರೀಸ್ ಆಗತ್ತಂದ್ರೆ ಈ ಏರ್ ನ ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಗೋ ತನಕನು ಆ ಸ್ಪಿಯರ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಅಂದ್ರೆ ಏನು, ವೆನ್ ದೇರ್ ಇಸ್ ಹೈ ಎಲೆಕ್ಟ್ರಿಕ್ ಫೀಲ್ಡ್ ದ ಡೈ ಎಲೆಕ್ಟ್ರಿಕ್ ವಿಲ್ ಬಿಹೇವ್ ಆಸ್ ಏನು ಕಂಡಕ್ಟರ್. ಡೈ ಎಲೆಕ್ಟ್ರಿಕ್ ಕೂಡ ಕಂಡಕ್ಟರ್ ಆಗಿ ಏನು ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಟ್ ಪಾಯಿಂಟ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಬ್ರೇಕ್ ಡೌನ್, ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್. ದಿಸ್ ಇಸ್ ಅ ಪ್ರಿನ್ಸಿಪಲ್ ಆಫ್ ವ್ಯಾನ್ ಡೆ ಗ್ರಾಫ್ ಜನರೇಟರ್. ಸೊ ಇದು ವ್ಯಾನ್ ಡೆ ಗ್ರಾಫ್ ಜನರೇಟರ್ ನ ಪ್ರಿನ್ಸಿಪಲ್. ಸೊ ದ ಮಷೀನ್ ಇಸ್ ಕೇಪಬಲ್ ಆಫ್ ಬಿಲ್ಡಿಂಗ್ ಅ ಪೊಟೆನ್ಶಿಯಲ್ ಆಫ್ ಅ ಫ್ಯೂ ಮಿಲಿಯನ್ ವೋಲ್ಟ್ಸ್, ಎಷ್ಟು, ಅಪ್ ಟು 10 to the power 6. ಏರ್ ದ ಬ್ರೇಕ್ ಡೌನ್ ವೋಲ್ಟೇಜ್ ಎಷ್ಟು ಅಂದ್ರೆ 3 × 10 to the power 6, ಅಪ್ ಟು ನಾವು 3 × 10 to the power 6 ವೋಲ್ಟ್ ಪರ್ ಮೀಟರ್. ಇಷ್ಟು ಏನು ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡಬಹುದು ಯಾವ್ದರಿಂದ, ಈ ವ್ಯಾನ್ ಡೆ ಗ್ರಾಫ್ ಜನರೇಟರ್ ಇಂದ. ಸೊ ಈಗ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಈಗ ನಾವೇನಾದ್ರೂ ಇಷ್ಟೊಂದು ಹೈ ವೋಲ್ಟೇಜ್ ಸ್ಪಿಯರ್ ನ ಇಟ್ಕೊಂಡು ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್, ಸೊ ಗ್ರೌಂಡ್ ವೋಲ್ಟೇಜ್ ಇರುತ್ತೆ 0. ಸೊ ಇಷ್ಟು ಹೈ ವೋಲ್ಟೇಜ್ ಸ್ಪಿಯರ್ ಮತ್ತೆ ಗ್ರೌಂಡ್ ನಡುವೆ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ನಾವ್ ಈ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಏನಾದ್ರು ಚಾರ್ಜ್ ಪಾರ್ಟಿಕಲ್ಸ್ ನೆಟ್ರೆ, ಸೊ ದೇ ಮೂವ್ ಅಟ್ ವೆರಿ ಫಾಸ್ಟ್ ಸ್ಪೀಡ್. ಸೊ ತುಂಬಾ ಜೋರಾಗಿ ಆ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಆಗುತ್ತೆ. ಸೊ ಈ ಮೂವ್ ಆಗೋ ಚಾರ್ಜ್ ಪಾರ್ಟಿಕಲ್ಸ್ ನಾವೇನಾದ್ರು ನ್ಯೂಕ್ಲಿಯಸ್ ಜೊತೆ ಕೊಲೈಡ್ ಮಾಡಿದ್ರೆ, ದೆನ್ ನಾವ್ ಏನು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ನ ನಾವು ಕಾಣ್ಬೋದು. ಸೊ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಎಲ್ಲೆಲ್ಲಿ ಮಾಡ್ತೀವೋ ಅದನ್ನ ಸ್ಟಾರ್ಟ್ ಮಾಡಕ್ ನಮ್ಗೆ ಏನ್ ಬೇಕಾಗುತ್ತೆ, ಹೈ ಮೂವಿಂಗ್ ಚಾರ್ಜಸ್ ಬೇಕಾಗುತ್ತೆ. ಸೊ ಅಲ್ಲಿ ನಾವು ಈ ವ್ಯಾನ್ ಡೆ ಗ್ರಾಫ್ ಜನರೇಟರ್ ನ ಯೂಸ್ ಮಾಡಬಹುದು. ಸೊ ಇದು ಹೇಗ್ ವರ್ಕ್ ಆಗುತ್ತೆ ಈ ಮಷೀನ್ ಅಂದ್ರೆ, ನಾವು ಇದು ಕನ್ಸ್ಟ್ರಕ್ಷನ್, ಮಷೀನ್ ಕನ್ಸ್ಟ್ರಕ್ಷನ್. ಸೊ ಇಲ್ಲಿ ಮೋಟರ್ ಇರುತ್ತೆ, ಪುಲ್ಲಿ, ಡ್ರಿವನ್ ಪುಲ್ಲಿ. ಸೊ ಇಟ್ ಇಸ್ ಮೇಲ್ಗಡೆ ಇರ್ತಕ್ಕಂಥ ಪುಲ್ಲಿ. ಸೊ ಇದಕ್ಕೆ ಒಂದು ರಬ್ಬರ್ ಬೆಲ್ಟ್ ನ ನಾವು ಹಾಕಿರ್ತೀವಿ ಸೊ ತಿರ್ಗಕ್ಕೆ, ಮತ್ತೆ ಹೊರಗಡೆ ಇನ್ಸುಲೇಟಿಂಗ್ ಕಾಲಮ್ ಸಪೋರ್ಟಿಗೆ, ಮತ್ತೆ ಮೇಲ್ಗಡೆ ಒಂದು ದೊಡ್ಡ ಸ್ಪಿಯರ್. ಸೊ ಇದಕ್ಕೆ ಎರಡು ಬ್ರಷಸ್ ಇರುತ್ತೆ, ಒಂದು ಎರಡು ಮೆಟಲ್ ಬ್ರಷ್, ಒಂದು ಮೇಲ್ಗಡೆ ಇನ್ನೊಂದು ಕೆಳಗೆ. ಸೊ ಈ ಕೆಳಗಡೆ ಮೆಟಲ್ ಬ್ರಷ್ ಗೆ ನಾವು ಸೋರ್ಸ್ ವೋಲ್ಟೇಜ್ ಸೋರ್ಸ್ ನ ಕೊಟ್ಟಿರ್ತೀವಿ. ಸೊ ಪಾಸಿಟಿವ್ ಚಾರ್ಜಸ್ ಫ್ಲೋ ಆಗ್ತಾ ಇರುತ್ತೆ ಈ ಬೆಲ್ಟ್ ಮುಖಾಂತರ. ಸೊ ಈ ಬೆಲ್ಟ್ ಮೇಲೆ ಈಗ ಪಾಸಿಟಿವ್ ಚಾರ್ಜ್ ಹೋಗ್ತಾ ಇದೆ, ಪಾಸಿಟಿವ್ ಚಾರ್ಜ್ ಹೋಗ್ತಾ ಇದೆ. ಸೊ ಇದು ಹೈಯರ್ ಪೊಟೆನ್ಶಿಯಲ್, ಇದು ಲೋಯರ್ ಪೊಟೆನ್ಶಿಯಲ್ ಇನಿಷಿಯಲಿ. ಈಗ ಏನಾಗುತ್ತೆ, ಇಲ್ಲಿಂದ ಚಾರ್ಜ್ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಪಾಸಿಟಿವ್ ಚಾರ್ಜ್ ಎಲ್ಲ ಟ್ರಾನ್ಸ್ಫರ್ ಆಯ್ತು ಈ ಔಟರ್ ಸ್ಪಿಯರ್ ಗೆ. ಸೊ ಔಟರ್ ಸ್ಪಿಯರ್ ತುಂಬಾ ಈಗ ಪಾಸಿಟಿವ್ ಚಾರ್ಜ್ ಅಕ್ಯುಮುಲೇಟ್ ಆಗ್ತಾ ಇದೆ, ಸೇರ್ಕೊಂತ ಇದೆ. ಎಲ್ಲಿ ತನಕ ಸೇರ್ಕೊಡುತ್ತೆ, ಅಂಟಿಲ್ ದ ಬ್ರೇಕ್ ಡೌನ್ ಎಲೆಕ್ಟ್ರಿಕ್ ಫೀಲ್ಡ್ ರೀಚ್ ಆಗೋ ತನಕ, ಅಷ್ಟು 3 × 10 to the power 6 ವೋಲ್ಟ್ ಆಗೋ ತನಕ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಗೈಸ್, ದಿಸ್ ಇಸ್ ಎಂಡ್ ಆಫ್ ಚಾಪ್ಟರ್ 2. ನಾನು ನೆಕ್ಸ್ಟ್ ಚಾಪ್ಟರ್ ನ ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ.